ಎರಡು ದಶಕಗಳ ಕಾಲ ಇಡೀ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಅಂತ್ಯ ಆಗಿದೆ. ಪೊಲೀಸರಿಗೆ ತಲೆನೋವಾಗಿದ್ದ ವಿಕ್ರಮ್ ಗೌಡ ಗುಂಡೇಟಿಗೆ ಪ್ರಾಣತೆತ್ತ ದುರಂತ ನಕ್ಸಲ್ ನಾಯಕ. ಬದುಕಿನ ಅರ್ಧ ಆಯಸ್ಸನ್ನ ಕಾಡಿನಲ್ಲೇ ಕಳೆದವ ರಕ್ತ ಕ್ರಾಂತಿ ಸೃಷ್ಟಿಗೆ ಎದೆಯೊಡ್ಡಿ ನಿಂತಿದ್ದ ವಿಕ್ರಮ್ ಗೌಡನ ಬದುಕಿಗೆ ಕುತ್ತು ತಂದಿದ್ದು ಅದೊಂದು ಹೋರಾಟದ ಕಿಚ್ಚು. ಎರಡು ದಶಕದ ಹಿಂದೆ ಕರ್ನಾಟಕ ವಿಮೋಚನಾ ರಂಗದ ಮೂಲಕ ವಿಕ್ರಮ್ ಗೌಡ ಅರಣ್ಯ ಒತ್ತುವರಿ ವಿರುದ್ಧ ಧ್ವನಿ ಎತ್ತಿದ್ದ. ಈ ವೇಳೆ ದೊಡ್ಡ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಅಂದಿನಿಂದಲೇ ಸರ್ಕಾರದ ವಿರುದ್ಧ ಎದೆ ಎತ್ತಿ ನಿಂತವ ಕರ್ನಾಟಕ ಕೇರಳ ಭಾಗದಲ್ಲಿ ನಕ್ಸಲ್ ನಾಯಕನಾಗಿ ಬೆಳೆದು ನಿಂತ. ಒಟ್ಟು 61 ಪ್ರಕರಣ, ಕೇರಳ ರಾಜ್ಯವೊಂದರಲ್ಲೇ 21 ಪ್ರಕರಣದ ಆರೋಪಿ ವಿಕ್ರಮ್ ಗೌಡ. ಮೂರು ರಾಜ್ಯಕ್ಕೆ ಬೇಕಾಗಿರುವಂತಹ ನಟೋರಿಯಸ್ ನಕ್ಸಲ್ ನಾಯಕನಾಗಿದ್ದ. ಕರ್ನಾಟಕ ಕೇರಳ ಭಾಗದಲ್ಲಿ ನಕ್ಸಲ್ ನಾಯಕನಾಗಿ ಬೆಳೆದು ನಿಂತಿದ್ದ ವಿಕ್ರಮ್ ಗೌಡನ ಜೀವನದ ಕಥೆ ಬಹಳ ರೋಚಕ. ಕೂಲಿ ನಾಲಿ ಮಾಡಿ ಕೆಲಸ ಮಾಡಿಕೊಂಡು ಬಡತನದಿಂದ ಜೀವನ ಮಾಡ್ತಾ ಇದ್ದ ವಿಕ್ರಮ್ ಗೌಡ ಕುಟುಂಬವನ್ನೇ ದೂರ ಮಾಡಿದ್ದ. ತನ್ನ ಬದುಕಿ ಹೋರಾಟ ಅಂದುಕೊಂಡಿದ್ದ. ನನ್ನದು ಮಾವೋವಾದಿ ಸಿದ್ಧಾಂತ ಅಂತ ಕಾಡಿನಲ್ಲೇ ಜೀವನವನ್ನು ನಡೆಸ್ತಾ ಇದ್ದ. ಅದೇ ರಕ್ತ ಕ್ರಾಂತಿ ವಿಕ್ರಮ್ ಗೌಡನ ಪ್ರಾಣವನ್ನೇ ತೆಗೆದುಬಿಟ್ಟಿದೆ. ಸ್ವಂತ ಊರಲ್ಲಿ ಆತನ ಅಂತ್ಯ ಸಂಸ್ಕಾರ ನಡೆದು ಹೋಗಿದೆ. ಇದೆಲ್ಲದರ ಮಧ್ಯೆ ವಿಕ್ರಮ್ ಗೌಡನ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಅದೇನಂದ್ರೆ ಅವನ ಲವ್ ಸ್ಟೋರಿ. ಆತ ನಕ್ಸಲಾದರೂ ಆತನಿಗೊಂದು ಮನಸ್ಸಿತ್ತು. ಹೋರಾಟ ಅಂತ ಕಾಡು ಸೇರ್ತಾ ಇದ್ದಂತೆ ಅಲ್ಲೇ ಪ್ರೇಮಾಂಕುರವಾಗುತ್ತೆ. ಆಕೆ ಬೇರೆ ಯಾರೂ ಅಲ್ಲ, ಸದ್ಯ ಅರೆಸ್ಟ್ ಆಗಿ ಜೈಲಿನಲ್ಲಿರೋ ನಕ್ಸಲ್ ನಾಯಕಿ ಸಾವಿತ್ರಿ. ಕಾಡಿನಲ್ಲೇ ಪ್ರೀತಿಯ ಬಲೆಗೆ ಬಿದ್ದಿದ್ದ ಇಬ್ರು ಪ್ರೇಮ ಪಕ್ಷಿಗಳಾಗಿ ಹಾರಾಡ್ತಾ ಇದ್ರಂತೆ. ಕಾಡಿನಲ್ಲೇ ಮದುವೆಯೂ ಆಗಿದ್ರು. ಈ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಮಾತ್ರ ನಕ್ಸಲ್ ಪಡೆ. ಒಂದಿಷ್ಟು ದಿನಗಳ ಕಾಲ ಗಂಡ ಹೆಂಡತಿಯಾಗಿದ್ದ ವಿಕ್ರಮ್ ಹಾಗೂ ಸಾವಿತ್ರಿ ದೂರ ದೂರವಾಗಿ ಹೋಗ್ತಾರೆ. ಅದಕ್ಕೆ ಕಾರಣ ಶರಣಾಗತಿ ಎಂಬ ವಿಚಾರ. ನೀನು ಪೊಲೀಸರಿಗೆ ಶರಣಾಗಬೇಕು ಅಂತ ಪತ್ನಿಯಾಗಿದ್ದ ಸಾವಿತ್ರಿ ವಿಕ್ರಮ್ ಗೌಡಗೆ ಒತ್ತಾಯಿಸ್ತಾಳೆ. ಆದರೆ ಹೋರಾಟದ ಕಿಚ್ಚು ಹಚ್ಚಿಕೊಂಡಿದ್ದ ವಿಕ್ರಮ್ ಅವಳ ಮಾತನ್ನ ಕೇಳೋದೇ ಇಲ್ಲ. ಇತ್ತ ಸಾವಿತ್ರಿ ನೋಡುವಷ್ಟು ದಿನ ನೋಡಿ ಆತನಿಂದ ದೂರವಾಗಿ ಮದುವೆ ಸಂಬಂಧವನ್ನೇ ಕಡಿದುಕೊಳ್ತಾಳೆ. ಹೋರಾಟವನ್ನೇ ಬದುಕು ಎಂದುಕೊಂಡಿದ್ದ ವಿಕ್ರಮ್ ಗೌಡನ ಲವ್ ಸ್ಟೋರಿ ಮುಗಿದು ಬಿಡುತ್ತೆ. ಬರೋಬ್ಬರಿ 18 ವರ್ಷ ಇಬ್ರು ಕಾಡಿನಲ್ಲೇ ಸಂಸಾರ ಮಾಡಿದ್ರು. ಇದಾದ ಸ್ವಲ್ಪ ದಿನಕ್ಕೆ ವಿಕ್ರಮ್ ಗೌಡನಿಂದ ಮದುವೆ ಸಂಬಂಧ ಕಟ್ ಮಾಡಿಕೊಂಡಿದ್ದ ಸಾವಿತ್ರಿಗೆ ಪರಿಚಯವಾಗೋದೇ ನಕ್ಸಲ್ ನಾಯಕ ಬಿಜಿ ಕೃಷ್ಣಮೂರ್ತಿ. ಈತ ಕೂಡ ನಕ್ಸಲ್ ಚಟುವಟಿಕೆಯ ಹೋರಾಟವನ್ನ ಬಿಟ್ಟು ಪೊಲೀಸರ ಮುಂದೆ ಶರಣಾಗಿ ಬಿಡ್ತಾನೆ. ಒಟ್ಟಿನಲ್ಲಿ ಒಬ್ಬ ನಕ್ಸಲೇಟ್ನ ಜೀವನ 20 ವರ್ಷಗಳ ಬಳಿಕ ಎನ್ಕೌಂಟರ್ ಮೂಲಕ ಅಂತ್ಯವಾಗಿದೆ. ಜೊತೆಗೆ ಈತನ ಲವ್ ಸ್ಟೋರಿ ಕೂಡ ಸಿನಿಮೀಯ ರೀತಿ ರೋಚಕವಾಗಿದೆ.